ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಫಿಶ್ ಬೋನ್ ಸ್ಟಿಚನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಫಿಶ್ ಬೋನ್ ಸ್ಟಿಚನ್ನು ನಾನು ಲೀಫ್ ಡಿಸೈನಿಗೆ ಒಂದು ಫಿಲ್ ಮಾಡಿ ತೋರಿಸ್ತಾ ಇರೋದು. ಇಲ್ಲಿ ನಾನು ಆಲ್ರೆಡಿ ಲೀಫ್ ಡಿಸೈನ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನಾನು ನಿಮಗೆ ಫಿಶ್ ಬೋನ್ ಸ್ಟಿಚನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಫಸ್ಟು ಈ ರೀತಿ ಚೈನ್ ಸ್ಟಿಚನ್ನು ತೆಗೆದು ಮಿಡಲಲ್ಲಿ ಲಾಕ್ ಹಾಕೊಂತ ಬರ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಮತ್ತು ಲೆಫ್ಟು ಮತ್ತು ರೈಟ್ ಸೈಡು, ಇವಾಗ ರೈಟ್ ಸೈಡ್ ಹಾಕ್ತಾ ಇದ್ದೀವಿ. ಇವಾಗ ಬಂದು ವಾಪಸ್ ನಾವು ಮಿಡಲಲ್ಲಿ ಲಾಕ್ ಹಾಕೊತ ಇದ್ದೀವಿ ಅಂದರೆ, ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನಾವು ಸ್ಟಿಚನ್ನು ಹಾಕಿ ಅದರ ಮಧ್ಯದಲ್ಲಿ ಮತ್ತೆ ಲಾಕ್ ಹಾಕಬೇಕಾಗುತ್ತೆ. ಇದೇ ಥರ ರೈಟು ಲೆಫ್ಟು ಸೈಡು ನಾವು ಲೀಫ್ನ ಡ್ರಾ ಮಾಡಿರ್ತೀವಲ್ಲ, ಆ ಒಂದು ಶೇಪ್ಗೆ ಫಿಲ್ ಮಾಡಿದಾಗ, ಈ ರೀತಿ ಕಂಟಿನ್ಯೂ ಫಿಲ್ ಮಾಡ್ತಾ ಬಂದಾಗ ಈ ಒಂದು ಸ್ಟಿಚನ್ನು ನಮಗೆ ನೀಟಾಗಿ ಒಂದು ಲೀಫ್ ಶೇಪಲ್ಲೇ ಬರುತ್ತೆ ಮತ್ತು ಅಟ್ರಾಕ್ಟಿವ್ ಕಾಣಿಸುತ್ತೆ. ನಾನು ಇಲ್ಲಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಲೀಫ್ ಡಿಸೈನ್ ನಂದು ಇವಾಗ ಕಂಪ್ಲೀಟ್ ಆಯಿತು. ಇದಾದಮೇಲೆ ಇಲ್ಲಿ ನಾನು ಆರೆ ನಾಟ್ನ ಹಾಕೊತ ಇದ್ದೀನಿ. ನಾನು ಇಲ್ಲಿ ಇನ್ನೊಂದು ಒಂದು ಲೀಫ್ ಡಿಸೈನ್ನ ಡ್ರಾ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದೇ ರೀತಿ ನಾನು ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಒಂದು ಬಟನ್ ಹೋಲು, ಫಿಶ್ ಬೋನ್ ಬಟನ್ ಹೋಲ್ ಸ್ಟಿಚನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಂಟಿನ್ಯೂ ನಾವು ಹೇಳ್ಕೊಟ್ಟ ವಿಧಾನದಲ್ಲೇ ಸೇಮ್ ಮೆಥಡ್ನ ಯೂಸ್ ಮಾಡಿ ಇದು ಫುಲ್ ಒಂದು ಲೀಫ್ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಮಾಡಬೇಕಾಗುತ್ತೆ.
ಇವಾಗ ತಾನೇ ಬೇಸಿಕ್ ಕಲಿತಾ ಇದ್ದೀನಿ ಅಂದವ್ರಿಗೆ ನಾನು ಕ್ಲಾಸಸ್ ಫಸ್ಟಿಂದನೂ ಒಂದು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದ್ದರಿಂದ ನೀವು ಪ್ರತಿಯೊಂದು ವಿಡಿಯೋನ ಚೆಕ್ ಮಾಡ್ತಾ ಬನ್ನಿ, ಅದರಿಂದ ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಫಸ್ಟ್ ಕ್ಲಾಸಸ್ ಫಸ್ಟಿಂದ ವಿಡಿಯೋಸ್ನ ನೋಡ್ಕೊಂಬಂದರೆ ಕಂಟಿನ್ಯೂ ಇಲ್ಲಿವರೆಗೂ ನೀವು ಒಂದಾದಮೇಲೆ ಒಂದು ಸ್ಟೆಪ್ನ ಕಲ್ತಂಗೆ ಆಗುತ್ತೆ. ಅದರಿಂದ ನಿಮಗೆ ಒಂದು ಆರಿ ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ. ನಂದು ಇಲ್ಲಿ ಎರಡನೇ ಒಂದು ಲೀಫ್ ಕೂಡ ಕಂಪ್ಲೀಟ್ ಆಯಿತು, ಫಿಶ್ ಬೋನು ಸ್ಟಿಚ್ಚು. ಇವಾಗ ನಾನು ಇದನ್ನು ಇಲ್ಲಿ ಹಾರಿನ ಹಾಡನ್ನ ಹಾಕೊತೀನಿ. ನಾವು ಈ ಒಂದು ಲೀಫ್ ಎಲ್ಲ ಡಿಸೈನ್ ಕಂಪ್ಲೀಟ್ ಆಯಿತು ಅಂದಮೇಲೆ ಹಾರಿನ ಹಾಡನ್ನ ಹಾಕೊಂಡಾದಮೇಲೆ ನಮಗೆ ಇಲ್ಲಿ ಔಟ್ಲುಕ್ಕಿಗೆ ನೀವು ಜರಿ ಥ್ರೆಡ್ನ ಯೂಸ್ ಮಾಡಿ ನೀವು ಔಟ್ಲುಕ್ಕು ಚೈನ್ ಸ್ಟಿಚ್ಚನ್ನು ಹಾಕೋಬೋದು, ಇಲ್ಲ ಬೀಡ್ಸನ್ನು ಹಾಕೋಬೋದು. ಔಟ್ಲುಕ್ಕು ಅನ್ನೋದೂ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ವರ್ಕ್ ಮಾಡಿದಾಗ ನಾವು ಅದಕ್ಕೆ ಔಟ್ಲುಕ್ಕೇ ಕೊಡಲಿಲ್ಲ ಅಂದರೆ ಅದು ಡಿಸೈನ್ಸ್ ನಮಗೆ ಕಂಪ್ಲೀಟ್ ಆದಂಗೆ ಆಗೋಲ್ಲ. ಆದ್ದರಿಂದ ಯಾವುದೇ ಒಂದು ಡಿಸೈನ್ ಮಾಡಿದಾಗ ನಮಗೆ ಅದರದ್ದು ಔಟ್ಲುಕ್ಕೂ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಒಂದು ಥಿಂಗ್ಸ್ನ ಯೂಸ್ ಮಾಡಿ ಔಟ್ಲುಕ್ನ ಕೊಡ್ತೀರಿ ಅನ್ನೋದು ಕೂಡ ಅಷ್ಟೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಚೈನ್ ಸ್ಟಿಚ್ಚು ಹಾಕ್ಬೋದು, ಬೀಡ್ಸ್ನ ಯೂಸ್ ಮಾಡ್ಬೋದು, ಪೈಪ್ ಬೀಡ್ನ ಯೂಸ್ ಮಾಡ್ಬೋದು, ಸ್ಟೋನ್ ಚೈನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಬಾಲ್ಸ್ ಚೈನ್ ಬರುತ್ತೆ ಅದು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಚೈನ್ ಸ್ಟಿಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಫಸ್ಟು. ಇವಾಗ ನೋಡಿ ನೀವೇ ಆಟೋಮೆಟಿಕ್ ಅದರದ್ದು ಒಂದು ಲುಕ್ಕೇ ಚೇಂಜ್ ಆಗುತ್ತೆ ಲೀಫ್ ಡಿಸೈನ್ದು.